ಒಂಥರ ಔಟಿಂಗ್ ಅಂತಾನೆ ಹೇಳ್ಬಹುದು. ಒನ್ ಡೇ ಸ್ಟೇ ಕೂಡ ಆಗ್ತಾ ಇದೀವಿ. ಯಾರು ಕರ್ಕೊಂಡ್ ಬಂದ್ರಮ್ಮ? ಫುಲ್ ರೆಸಾರ್ಟ್ ಒಂಥರ ನಮಗೆ ಪ್ರೈವೇಟ್ ಆಗಿ ಬುಕ್ ಮಾಡ್ಕೊಂಡು ಹೋದಂಗಿತ್ತು. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು, ನನ್ನ ಮಗಳು, ಹಾಗೆ ನಮ್ಮತ್ತೆ, ನಮ್ಮ ಮಾವ ಹೊರಗಡೆ ಹೋಗ್ತಾ ಇದ್ದೀವಿ. ಒಂಥರ ಔಟಿಂಗ್ ಅಂತಾನೆ ಹೇಳ್ಬೋದು. ಒನ್ ಡೇ ಸ್ಟೇ ಕೂಡ ಆಗ್ತಾ ಇದ್ದೀವಿ. ಸೊ ಎಲ್ಲಿ ಸ್ಟೇ ಆಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಸೊ ನಾವಿವತ್ತು ಬಂದಿದ್ದೀವಿ ಗುಬ್ಬಿಗೂಡು ರೆಸಾರ್ಟ್ಗೆ. ಎಸ್, ಈ ರೆಸಾರ್ಟ್ನ ನೀವು ನನ್ನ ಹಳೆ ವ್ಲಾಗ್ಸಲ್ಲೂ ಕೂಡ ನೋಡಿರ್ತೀರಾ. ನಾನು ನನ್ನ ಮಕ್ಕಳ ಗ್ಯಾಂಗ್, ನನ್ನ ಫ್ಯಾಮಿಲಿ ಜೊತೆನೂ ಬಂದು ನಾನು ಇಲ್ಲಿ ಸ್ಟೇ ಆಗಿದ್ದೆ. ಸೊ ಇವತ್ತು ಅತ್ತೆ ಮಾವನ ಜೊತೆ ಬಂದು ಇಲ್ಲಿ ಒಂದಿನ ಸ್ಟೇ ಆಗ್ತಾ ಇದ್ದೀವಿ. ಈ ಸಲ ಇಂಡಿಯಾ ವಿಸಿಟಲ್ಲಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಹಾಗಾಗಿ ಹೊರಡೋ ಮುಂಚೆ ಅತ್ತೆ ಮಾವ ಹಾಗೆ ನನ್ನ ಮಗಳ ಜೊತೆ ಒಂದಷ್ಟು ಹೊತ್ತು ರಿಲ್ಯಾಕ್ಸ್ಡ್ ಆಗಿ ಇರೋಣ ಅಂತ ಈ ರೆಸಾರ್ಟ್ಗೆ ಬಂದು ಸ್ಟೇ ಆಗ್ತಾ ಇದ್ದೀವಿ. ಯಾರಮ್ಮ ಬೇಕು? ಅಜ್ಜಿ ಬಾ ಅನ್ನ. ಅಜ್ಜಿ ವೆರಿ ಗುಡ್ ಅಮ್ಮ, ಹ್ಯಾಪಿ ಅಮ್ಮ, ಹ್ಯಾಪಿ ಹ್ಯಾಪಿ ಅಮ್ಮ, ಸೇ ಹಾಯ್. ಅಜ್ಜಿ ತಾತ ಎಲ್ಲಿ ಕರ್ಕೊಂಡ್ ಬಂದ್ರಮ್ಮ? ಯಾರು ಕರ್ಕೊಂಡ್ ಬಂದ್ರಮ್ಮ? ಅಜ್ಜಿ ತಾತ. ಅಂದ್ರೆ ಆ ಕಡೆ ದೊಡ್ಡ ಪುಲ್ ಅಲ್ಲ. ಹೀಗೆ ವೆರಿ ಗುಡ್. ಹೀಗೆ ಹ್ಯಾಪಿ ಹಾಯ್.
ಸೊ ನನ್ಗೆ ಆಲ್ರೆಡಿ ಈ ರೆಸಾರ್ಟ್ ಬಗ್ಗೆ ಗೊತ್ತಿತ್ತು, ಹಾಗೆ ಇಲ್ಲಿ ಸ್ಟೇ ಕೂಡ ಮಾಡಿ ಹೋಗಿದ್ವಿ ಅಲ್ವಾ, ಹಾಗಾಗಿ ನಾನು ಅಪ್ಪ ಅಮ್ಮನ್ನು ಇದೇ ರೆಸಾರ್ಟ್ಗೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಟ್ ಸರ್ಪ್ರೈಸಿಂಗ್ಲಿ ನಾವು ಬಂದಿದ್ದು ವೀಕ್ ಡೇ, ಅಂದರೆ ಮಂಡೆ ಹೋಗಿದ್ದು ನಾವು. ಮಂಡೆ ಯಾರೂ ಇರಲಿಲ್ಲ, ಫುಲ್ ರೆಸಾರ್ಟ್ ಒಂಥರ ನಮಗೆ ಪ್ರೈವೇಟ್ ಆಗಿ ಬುಕ್ ಮಾಡಿಕೊಂಡು ಹೋದಂಗಿತ್ತು ರೆಸಾರ್ಟ್. ಯಾಕಂದರೆ ನಮ್ಮ ಫ್ಯಾಮಿಲಿ ಒಂದೇ ಇದ್ದಿದ್ದು ಫುಲ್ ರೆಸಾರ್ಟ್ಗೆ. ಆ ರೆಸಾರ್ಟಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ಸು ಎಂಪ್ಲಾಯೀಸ್ ಬಿಟ್ಟರೆ ಬರೀ ನಮ್ಮ ಫ್ಯಾಮಿಲಿ ಮಾತ್ರನೇ ಇತ್ತು ಪೂರ್ತಿ ರೆಸಾರ್ಟಿಗೆ. ಸೊ ಅದೊಂಥರ ನಮಗೆ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹಕ್ಕಿ ಪಕ್ಷಿಗಳ ಸೌಂಡು, ಈ ನೀರಿನ ಸೌಂಡು ಬಿಟ್ಟರೆ ನನ್ನ ಮಗಳು ಮಾತಾಡೋದು ಇದೇ ಕೇಳಿಸ್ತಿತ್ತೆ ಬಿಟ್ಟು ಇಡೀ ರೆಸಾರ್ಟ್ ಸೈಲೆಂಟಾಗಿತ್ತು. ಸೊ ಅದು ನಮ್ಮ ರಿಲ್ಯಾಕ್ಸೇಷನ್ಗೆ ಇನ್ನೊಂದಷ್ಟು ಖುಷಿ ಕೊಡ್ತು ಅಂತ ಹೇಳ್ಬೋದು. ಕೋವಿಡ್ ಸೀಸನ್ ಮುಗಿದ ಮೇಲೆ ನಮ್ಮ ಅತ್ತೆ ಮಾವನು ಎಲ್ಲೂ ಹೊರಗೆ ಹೋಗಿ ಈ ಥರ ಸ್ಟೇ ಮಾಡಿರಲಿಲ್ಲ. ಅಪ್ಪ ಹೇಳ್ತಾ ಇದ್ರು ನಾನಂತೂ ಸ್ವಿಮ್ಮಿಂಗ್ ಮಾಡಿ ಎಷ್ಟೊಂದು ದಿನ ಆಗೋಗಿದೆ ಕಣೆ ಅಂತ ಪೂಲ್ನ ನೋಡಿ. ಸೊ ಅವರು ಸ್ವಿಮ್ ಎಲ್ಲ ಮಾಡಿ ಖುಷಿಪಟ್ಟರು. ಹಾಗೆ ನಮ್ಮ ಅತ್ತೆಗೂ ಕೂಡ ಒಂದೆರಡು ದಿನ ಕಿಚನ್ ಡ್ಯೂಟಿಯಿಂದ ಬ್ರೇಕ್ ಸಿಕ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮೊಮ್ಮಗಳ ಜೊತೆ ಈ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಅವಳು ಅಷ್ಟೇ ಅಜ್ಜಿ ತಾತ ಅಜ್ಜಿ ತಾತ ಅಂತ ಅವರಿಬ್ರು ಹಿಂದೆನೆ ತುಂಬ ಓಡಾಡಿ ಆಟ ಆಡ್ತಾ ಇದ್ಲು ಈ ರೆಸಾರ್ಟಲ್ಲಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನನ್ನ ಬ್ರದರಿಂದ್ಲಾ ಸಿಸ್ಟರಿಂದ್ಲಾ ನನ್ನ ಅತ್ತೆ ಮಾವ ನನ್ನ ಮಗಳು ಇವರೆಲ್ಲರನ್ನು ಒಂದೆರಡು ದಿನ ರೆಸಾರ್ಟ್ಗೆ ಕರ್ಕೊಂಡು ಬಂದು ಸ್ಟೇ ಆಗಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಸಿಸ್ಟರಿಂದ್ಲಾ ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇಂಡಿಯಾಗೆ ಬಂದಾಗ ಎಲ್ಲರೂ ಫ್ಯಾಮಿಲಿ ಮತ್ತು ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಪ್ಪ ಉಳ್ಗೊಂದ್ ತಂಚೂರ್ ಹಾಕಪ್ಪ. ಬನ್ನಿ ಅಂತ ನಾವು ಅಯ್ಯಪ್ಪ ಆಗಲ್ಲ, ನಾವು ಟ್ರಾವೆಲ್ ಬೇರೆ ಮಾಡ್ತಾ ಇದೀವಿ ಮತ್ತೆ ಹೇಗೆ ಆಗ ಬಫೆ ಟೈಪ್ ಮಾಡ್ತೀರಾ? ಓ ಅದನ್ನು ಅರೇಂಜ್ ಮಾಡ್ತೀರಾ? ತಾತ ತಾತ ಪಕ್ಕ ಕೂರ್ತಿಯ ಕೂತೀನಿ ನೀನ್ ತಾನೆ ತಾತನ ಕೈ ಇಟ್ಕೊಂಬ. ಹಾ ನಾನು ಬರ್ತಾ ಇದ್ದೀನಿ ಬಾ. ಅಮ್ಮ ಬ್ಯಾಗ್ ಇದೊಂದು ಟೇಬಲ್ ಮೇಲೆ ಇಟ್ಬಿಡ್ ಬಾ. ಹಾರ್ಸ್ ಹಾರ್ಸ್ ಬರುತ್ತ ಬಾ. ಅಮ್ಮ ಮಮ್ಮ ಹಾಕು ಪಾಪ ಅಲ್ವಾ ಅದು.
ಹಾಕು ಬೇಗ ಜೋರಾಗ ಹಾಕು ಸೊ ನಾನಿವತ್ತು ನನ್ನ ಮಗಳಿಗೋಸ್ಕರ ಒಂದು ಹಾಡನ್ನ ಹಾಡ್ತಾ ಇದ್ದೀನಿ, ಕೇಳ್ಕೊಂಡ್ ಬನ್ನಿ. ಸೊ ತಾತ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ನ ನೋಡಿ ನನ್ನ ಮಗಳು ನಾನು ಸ್ವಿಮ್ ಮಾಡ್ತೀನಿ ಅಂತ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿಸ್ಕೊಂಡು ಪೂಲ್ ಹತ್ರ ಕರ್ಕೊಂಡು ಬರ್ತಾ ಇದ್ದಾಳೆ. ನಾವು ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ಪೂಲ್ ಹತ್ರನೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು. ತಾತ ಸ್ವಿಮ್ ಮಾಡ್ತಾ ಇದ್ದಿದ್ನ ನೋಡಿ ಅವಳು ಫುಲ್ ಖುಷಿಯಿಂದ ನೋಡ್ತಾ ಇದ್ಲು ತಾತ ಸ್ವಿಮ್ ಮಾಡ್ತಾ ಇದೆ ಅಂತ. ಆಮೇಲೆ ಅವಳನ್ನು ಮಾಡ್ತೀಯ ಬಾ ಪೂಲ್ ಒಳಗಡೆ ಇಳಿ ಅಂತ ಕರಿತಾ ಇದ್ರು ಅಪ್ಪ. ಅಜ್ಜಿ ಮಾಡಿ ಅಜ್ಜಿ ಅಜ್ಜಿ
ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಲಂಚ್ ಮಾಡ್ತಾ ಇದೀವಿ. ಇದು ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟ್. ನಾನು ಹಳೆ ವ್ಲಾಗ್ ಅಲ್ಲೂ ನಾನು ಹೇಳಿದ್ದೆ ರೆಸಾರ್ಟ್ ಬಗ್ಗೆ. ಆಕ್ಚುಲಿ ಬಫೆ ಸಿಸ್ಟಮ್ ಇರುತ್ತೆ ಇಲ್ಲಿ ಯೂಶ್ವಲಿ. ಇವತ್ತು ನಮ್ಮ ಫ್ಯಾಮಿಲಿ ಮಾತ್ರ ರೆಸಾರ್ಟ್ ಅಲ್ಲಿ ಇದ್ದಿದ್ರಿಂದ ಅವರು ಪ್ಲೇಟ್ಗೆ ಸರ್ವ್ ಮಾಡಿ ಕೊಟ್ಬಿಟ್ರು. ಹಾಗೆ ನಾನಿಲ್ಲಿ ಬ್ಯೂಟಿಫುಲ್ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಈ ವಿಸಿಟಲ್ಲಿ ತಗೊಂಡಂಥ ಫೋಟೋಸ್ ಇದು. ಹಾಗೆ ನಾನು ಪೂರ್ತಿ ರೆಸಾರ್ಟಲ್ಲಿ ಏನೇನು ಗೇಮ್ಸ್ ಎಲ್ಲ ಇದೆ, ಏನೇನೆಲ್ಲ ಆಟ ಆಡಬಹುದು ಅದೆಲ್ಲದನ್ನು ನನ್ನ ಹಳೆ ಗುಬ್ಬಿಗೂಡು ರೆಸಾರ್ಟ್ ವೀಡಿಯೋಲೇ ಹೇಳಿರೋದ್ರಿಂದ ನಾನು ಈ ವಿಡಿಯೋಲಿ ಏನು ಡೀಟೇಲ್ ಆಗಿ ಹೇಳಕ್ಕೆ ಹೋಗ್ತಾ ಇಲ್ಲ. ನೀವು ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋಸ್ನು ಕೂಡ ಚೆಕ್ ಮಾಡಬಹುದು. ಸೊ ಎರಡನೇ ಸಲ ಗುಬ್ಬಿಗೂಡು ವಿಸಿಟ್ ಮಾಡಿದಾಗಲೂ ಅಷ್ಟೇ, ನನ್ನ ಅತ್ತೆ ಮಾವನ ಜೊತೆ ಇರಬಹುದು, ಹಾಗೆ ನನ್ನ ಮಗಳ ಜೊತೆ ಇರಬಹುದು, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಸಖತ್ ಮಜಾ ಮಾಡಿದ್ವಿ, ಒಳ್ಳೊಳ್ಳೆ ಫೋಟೋಸ್ನ ತಗೊಂಡ್ವಿ. ತುಂಬಾ ಖುಷಿಯಾಗಿತ್ತು ಈ ಸಲ ವಿಸಿಟ್ ಕೂಡ. ಹಾಗೆ ಲಾಸ್ಟ್ ಟೈಮ್ ವಿಸಿಟಲ್ಲಿ ನನ್ನ ಮಗಳು ಕುದುರೆ ಮೇಲೆ ಹತ್ತಕ್ಕೆ ತುಂಬಾ ಹಠ ಮಾಡಿಬಿಟ್ಟಿದ್ಲು, ಬಟ್ ಈ ಸಲ ಅಂತೂ ಇಂತೂ ಧೈರ್ಯ ಮಾಡಿ ಕುದುರೆ ಮೇಲೆ ಹತ್ತಿದ್ಲು ನನ್ನ ಜೊತೆ. ಬಟ್ ಒಂದೆರಡು ಫೋಟೋ ತಗೊಂಡ್ವಿ ಅಷ್ಟೇ, ಆಮೇಲೆ ಇಳಿಸು ಅಂತ ಹಠ ಮಾಡಿ ನಾನೊಬ್ಳೇ ಕುದುರೆ ರೈಡ್ ಇನ್ನೂ ಒಂದ್ಸಲ ಮಾಡಿದೆ. ಬಟ್ ಚೆನ್ನಾಗಿತ್ತು ಎಲ್ಲ ಆಟಗಳನ್ನು ಆಡಿದ್ದು, ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ. ಸೊ ಈ ಫೋಟೋಸ್ ಜೊತೆಗೆ ನನ್ನ ವಿಡಿಯೋನು ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಹಾಡ್ದಂಥ ಹಾಡು ನಿಮಗೆ ಇಷ್ಟ ಆಯ್ತಾ ಅಂತ ಕೂಡ ತಿಳಿಸಿ. ಹಾಗೆ ನಿಮ್ಗೆ ಯಾವುದಾದ್ರೂ ಸಾಂಗ್ ರಿಕ್ವೆಸ್ಟ್ ಇದ್ದರೂ ಕೂಡ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.